ನನಗೆ ಯಾವಾಗಲೂ ಪ್ರಾಣಿ ಅಂದರೆ ಭಾಳ ಇಷ್ಟ. ಅವಾಗೆಲ್ಲ ನಾಯಿ ಮರಿ ಸಾಕಬೇಕು, ನಾಯಿ ಸಾಕಬೇಕು ಅಂತ ತುಂಬ ಇಷ್ಟ. ಬಟ್ ನಾವೊಂದು ಬಾಡಿಗೆ ಮನೇಲಿದ್ವಿ, ಕಾಂಪೌಂಡ್ ಏನಿರಲಿಲ್ಲ ಅಷ್ಟು, ಅದಕ್ಕೆ ಅಪ್ಪ ಅಮ್ಮ ಬೇಡ ಬೇಡ ಅನ್ನೋರು. ಬಟ್ ಒಂದ್ಸತಿ ಇದ್ದಕ್ಕಿದ್ದಂಗೆ ಗೌರಿನೂ ಅಪ್ಪ ಮುಡಿಗೆರೆಗೆ ಹೋಗಿರು ತೇಜಸ್ವಿಯವ್ರ ಮನೆಗೆ. ಅಲ್ಲಿ ಕಿವಿ ಅಂತ ಒಂದು ನಾಯಿ ಇದೆ, ಅದಕ್ಕೆ ಮರಿ ಹುಟ್ಟಿತ್ತಂತೆ. ಇದಕ್ಕಿದ್ದಂಗೆ ಒಂದು ನಾಯಿ ತೊಗೊಂಬಂದ್ಬಿಟ್ರು ನನಗೆ, ಬ್ಲ್ಯಾಕ್ ಇದು ಕಾಕಸ್ ಫೇನಿಯರ್. ಸೊ ನಂಗೆ ಭಾಳ ಖುಷಿ, ಅದನ್ನು ಮುಚ್ಚಿ ಮುಚ್ಚಿ ಹಂಗೆ ಸಾಕಿದೆ. ಬಟ್ ಅದು ಏನು ನನಗೂ ಫಸ್ಟ್ ಟೈಮ್ ನಾಯಿನೋ ಏನೋ ಗೊತ್ತಿಲ್ಲ, ಆ ತುಂಬ ಮುಚ್ಚಿದ ಕಾರಣ ಕೆಟ್ಟೋಗಿತ್ತು. ಯಾವ ನೋಡು ಕಚ್ಚದ ನನ್ನ ತುಂಬ ಕಚ್ಚದು, ಯಾವಾಗ ಎಲ್ಲೋ ಹೋಗ್ತಾ ಇರೋ ಸಾಕು ಇದ್ದಕ್ಕಿದ್ದಂಗೆ ಅಟ್ಯಾಕ್ ಮಾಡಿ ಕಚ್ಚೋದು. ಸೊ ಈ ಥರ ಮೂರ್ನಾಲ್ಕು ಸತಿ ಆಯಿತು. ಆವಾಗ ಅಪ್ಪಂಗೆ ಸಿ ತುಂಬ ಸಿಟ್ಟು ಬಂದು ಒಂದು ತೊಗೊಂಡು, ನಾನು ಬೇರೆ ಕ್ಲಾಸ್ ಬೆಳಿಗ್ಗೆನೇ ಕ್ಲಾಸ್ಗೆ ಹೋಗ್ತಾಯಿದ್ದೆ. ಆವಾಗ ಒಂದು ಏಟು ಕೊಡಿದಾರೆ ಸತ್ತೋಯ್ತು ನಾಯಿ. ಅವರು ಹೆಂಗೆ ಹೇಳೋದು ಮಗಳಿಗೆ ನಾಯಿ ಸಾಯಿಸ್ಬಿಟ್ಟೆ ಅಂತ. ಈ ಥರ ಅವರು ಬೇಕಂತಲೇ ಏನು ಮಾಡಿಲ್ಲ, ತುಂಬ ಬೇಜಾರಾಗಿ ಇಲ್ಲ ನಾನೆಲ್ಲೋ ಬಿಟ್ಬಂದ್ಬಿಟ್ಟೆ, ಯಾವುದೋ ರೋಡಲ್ಲಿ ಬಿಟ್ಬಂದ್ಬಿಟ್ಟೆ, ಅದು ತುಂಬ ಹಿಂಗೆಲ್ಲ ನೀನು ಕರೆಸ್ತಾ ಇತ್ತಲ್ಲ, ನನಗೆ ಅಳುನೇ ತಡ್ಕೊಳೋಕ್ಕಾಗ್ತಿಲ್ಲ, ಒಂದು ಮಗು ಥರ ಸಾಕಿದ್ನಲ್ಲ ಏನು ಹಿಂಗಾಗೋಯ್ತು, ಯಾಕೆ ರೋಡಲ್ಲಿ ಬಿಟ್ಬಂದ್ಬಿಟ್ಟೆ. ಅದಕ್ಕೆ ಯಾರು ಅದಕ್ಕೆ ನಾವಾಗೆಲ್ಲ ಈ ಸಾಕಿದ ನಾಯಿಗಳಿಗೆ ಟ್ರಾಫಿಕ್ ಸೆನ್ಸ್ ಇರೋಲ್ಲ, ಏನಾರ ಗಾಡಿ ಗಿಡಿ ಹೋಗಿ ಅರ್ಧಂಬರ್ಧ ಸತ ಏನು ಮಾಡೋದು, ಬೇಕಾದ್ರೆ ಕರ್ಕೊಂಬಾ, ಬೇಕಾದ್ರೆ ಸಾಯಿಸ್ಬಿಡೋಣ, ಎಲ್ಲಿ ಬಿಟ್ಟಿದೆ ಬಾ ಹುಡ್ಕೋಣ ಅಂತೆಲ್ಲ ಶುರು ಮಾಡಿಬಿಟ್ಟೆ. ಆಗ ಅಪ್ಪ ನನ್ನ ಫಸ್ಟ್ ಟೈಮ್ ಲೈಫಲ್ಲಿ ನೋಡಿದ್ದು ನಾನು ಅಪ್ಪ ಹತ್ತಿದ್ದು. ಸೊ ಹತ್ಬಿಟ್ಟು ಹೇಳಿ, ಇಲ್ಲ ಕಣೋ ಬೇಬಿ, ನನ್ನ ಬೇಬಿ ಅಂತ ಕರೆಯೋದು ಮನೇಲೆಲ್ಲ, ಇಲ್ಲ ಬೇಬಿ ಈ ಥರ ಆಯಿತು, ಸಿಟ್ಟು ಬಂತು, ನೀನು ಅಷ್ಟು ಸಾಕಿದೆ ಅಂದರೂ ಕಚ್ಚೋದು ಯಾವಾಗಲೂ ಮೂರ್ನಾಲ್ಕು ಸತಿ ಎಲ್ಲಂದ್ರಲ್ಲಿ ಕಚ್ಚಿರೋದು ನಾನು, ಸಿಟ್ಟು ಬಂತು ಅಂತ ಕೂಲ್ತೊಂಡು ನೋಡಿದೆ ಸತ್ತೋಯ್ತು. ತುಂಬಾ ಆಗ ಡಿಪ್ರೆಷನ್ ಆಗೋಯ್ತು ನನಗಂತೂ, ಅಪ್ಪಂಗೂ ಬೇಜಾರಾಯ್ತು ಈ ಥರ ನಾನು ಮಾಡ್ಬಿಟ್ನಲ್ಲ ಅಂತ ಅವ್ರಿಗೊಂದು. ಖರೆ ಅವ್ರು ಯಾವತ್ತೂ ನಾಯಿ ಕಂಡ್ರೆ ಭಯ, ಮೊದಲೇ ಎಲ್ಲ ಯಾವತ್ತೂ ನಾಯಿ ಬೇಕು ಅಂದರೆ ಕೆಳಗಡೆ ಮೇಲೆ ಅವ್ರು ನಾಯಿ ಇಟ್ಕೊಂಡಿದ್ರೆ ಅವ್ರಿಗೆ ಭಯ, ಏ ಇಂದ್ರ ಅಂತ ನಮ್ಮ ಅಮ್ಮನ ಕರೆಯೋರು, ಇಂದ್ರ ಬರ ಇಲ್ಲ ನಾಯಿನ ಓಡಿಸು ಅಂತ. ನಮ್ಮ ಅಪ್ಪ ಎಷ್ಟೇ ಆಚೆ ಧೈರ್ಯವಂತ, ಸರ್ಕಾರನ ಬಿಡಿಸಿದ್ದಾರೆ, ಮಿನಿಸ್ಟರ್ನ ಎದಾಡ್ಸಿದ್ದಾರೆ ಅಂದರೆ ಮನೇಲಿ ಮಾತ್ರ ಭಾಳ ಫುಕ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಬಲ್ಬ್ ಚೇಂಜ್ ಮಾಡ್ತಾಯಿರಲಿಲ್ಲ ಅವರು, ಖರೆ ಬಲ್ಬ್ ಚೇಂಜ್ ಮಾಡಿದ್ರೆ ಏಯ್ ನಂಗೆ ಭಯಪ್ಪ ನೀವು ಯಾರು ಮಾಡಿ ಅನ್ನೋರು, ಅಥವಾ ನಮ್ಮ ಅಮ್ಮ ಮಾಡಬೇಕು. ನಾಯಿ ಬಂದರೆ ಇಂದ್ರ ನೀನು ನಾಯಿನ ಓಡಿಸು ಬಾ ಅನ್ನೋರು. ಇನ್ನೂ ನೆನಪಿದೆ ಬನಸಂಕ್ರೀಡೆ ಹೊಸದಾಗ ಮನೆ ಕಟ್ಟಿದಾಗ ಆತಾಡಿಸ್ತಿದ್ದಲ್ಲಿ, ಅವಾಗೆಲ್ಲ ಇನ್ನೂ ಕಾಡು ಥರ ಇತ್ತಲ್ಲಿ. ಇದೇ ಸೋಫಾ ಆ್ಯಕ್ಚುಲಿ ಅಪ್ಪಂದು, ನಾನು ತೊಗೊಂಬಂದಿದ್ದು. ಈ ಥರ ಕೂತ್ಕೊಂಡು ಲ್ಯಾಂಡ್ಲೈನ್ ಆವಾಗ ಫೋನ್ ಮಾಡ್ತಾಯಿದ್ದೀನಿ, ಇದ್ದಕ್ಕಿದ್ದಂಗೆ ಏನೋ ಕೆಳಗಡೆ ಏನೋ ಅನಿಸ್ತು. ಏನಪ್ಪ ಅಂತ ನೋಡಿದ್ರೆ ಮೂಸಿ ಬಂದುಬಿಟ್ಟಿತ್ತು, ಮೂಸಿ ಬಂದು ಕೂತ್ಕೊಂಡ್ಬಿಟ್ಟಿದ್ಯಲ್ಲಪ್ಪ, ನಾನು ಕೂಬಿಟ್ಟು ಆಚೆ ಬಂದೆ. ನಮ್ಮ ತಂದೆ ಅವಾಗ ಇದು ಮೇಲ್ಗಡೆ ಫಸ್ಟ್ ಫ್ಲೋರ್ ಥರ ಒಂದು ಓಪನ್ ಮನೆ ಇತ್ತು, ಓಪನ್ ಫ್ಲೋರು ಅವ್ರದ್ದು ಲೈಬ್ರರಿ ಈ ಥರ ಇತ್ತು ಅಲ್ಲಿ. ಅಲ್ಲಿಂದ ನೋಡಿ ಏನಾಯ್ತು ಬೇಬಿ, ಏ ಮುಂಗಿಸಿ ಬಂದುಬಿಟ್ಟಿದೆ ಬಾಯಿಲ್ ಬಾಯಿಲ್ ಅನ್. ಅಲ್ಲಿಂದನೇ ಕೆಳಗೆ ಬರಲಿಲ್ಲ ಅವ್ರು, ಅಲ್ಲಿಂದನೇ ಒಂದು ಎನ್ಸೈಕ್ಲೋಪೀಡಿಯ ತೊಗೊಳ್ಳಿ ಎಸ್ಸಿದ್ರು ಅದು ಓಡೋಟಾಯಿತು. ಅದು ಬಿಟ್ಟರೆ ಅವರು ಒಳಗೆ ಕೆಳಗೆ ಬಂದು ಎದುರಿಸೋಣ ಆ ಥರ ಎಲ್ಲ ಭಯ ತುಂಬ ಇತ್ತು ಅವ್ರಿಗೆ. ಸೊ ತೆರೆದಾಗ ನಮ್ಮ ನಾಯಿ ವಿಷಯ ಆದಮೇಲೆ ಅವಾಗ ಹೇಳಿದಂಗೆ ಸ್ವಲ್ಪ ಹಣ ಬಂದಿತ್ತು ಒಂಚೂರು ಮನೇಲಿ, ಎಕನಾಮಿಕಲಿ ಬೆಟ್ರ್ ಇತ್ತು. ನಮ್ಮ ತಂದೆ ಆಯಿತು ನೀನು ಚಿನ್ನದ ಏನಾರ ಒಂದು ಬಳೆ ಮಾಡಿಸ್ಕೊ ಅಥವಾ ಏನೋ ಮಾಡಿಸ್ಕೊ ಅಂತ ಗಿಫ್ಟ್ ಥರ ಕೇಳಿದ್ರು. ದಿಸ್ ಏಯ್ಟೀನ್ ಯಾ 17-18. ಸೊ ನನಗೆ ಚಿನ್ನ ಗಿನ್ನಾದ್ಮೇಲೆ ಯಾವತ್ತೂ ವ್ಯಾಮೋಹ ಇಲ್ಲ ಆ ಥರ, ನನಗೆ ಅಷ್ಟು ಚಿನ್ನ ಬಳೆ ಇರಬೇಕು ಚಿನ್ನ ಇರಬೇಕು ಆ ಥರದ ಆಸೆ ಏನಿಲ್ಲ. ಬಟ್ ಟ್ರಾವೆಲಿಂಗ್ ಇಷ್ಟ ಆಯಿತು ತುಂಬ, ಅದಕ್ಕಿಲ್ಲ ಅಪ್ಪ ನಂಗೆ ಚಿನ್ನ ಬೇಡ, 30,000 ಕೊಡ್ತೀನಿ ಇದ್ರೆ ಅವಾಗ 30,000 ಇಟ್ಟರೆ ಕೊಡು ನಾನು ಯುರೋಪ್ಗೆ ಹೋಗ್ತೀನಿ. ಅವಾಗ ತಾನೆ ನನ್ನ ಫ್ರೆಂಡ್ ಒಬ್ಬಳು ಸಿಕ್ಕಿದ್ರು ನನಗೆ 16 ವರ್ಷದಿಂದ, ನನಗೆ ಇವತ್ತವರೆಗೂ ಫ್ರೆಂಡ್ ಅವಳು, ಅರ್ಧ ಡೇನು ಅರ್ಧ ಮಲಯಾಳಿ ಅವಳು, ಸೊ ಕಮಲಾ ಅಂತ. ಅವಳು ಡೆನ್ಮಾರ್ಕಲ್ಲಿದ್ಲು. ಸೊ ಅವಳನ್ನ ನೋಡೋಕೆ ಹೋಗ್ತೀನಿ ನಾವು, ಅಲ್ಲಿ ಸ್ವಲ್ಪ ಎಲ್ಲೆಲ್ಲಾಗುತ್ತೋ ಅಷ್ಟೇ ದುಡ್ಡಲ್ಲಿ ಟ್ರಾವೆಲ್ ಮಾಡಿ ಬರ್ತೀವಿ ಅಂತ. ಸರಿ ಹೋಗು ಅಂತ. ಆ್ಯಕ್ಚುಲಿ ನಾನು ಫಸ್ಟು ಅಬ್ರಾಡ್ ಹೋಗಿದ್ದು ನಮ್ಮ ಮನೇಲಿ ನಾನೇ, ನಮ್ಮ ತಂದೆ ಇದ್ರೊಳಗೂ ಅಬ್ರಾಡ್ ಹೋಗಿರಲಿಲ್ಲ, ಅವ್ರು ಹೋಗೇ ಇಲ್ಲ ಇವತ್ತು ಅವ್ರ ಜೀವನ ಪೂರ್ತಿ. ಯಾವುದೇ ಒಂದು ಇಂಟರ್ನ್ಯಾಷನಲ್ ಡೈರೆಕ್ಟ್ರ್ ಬಗ್ಗೆ ಆಗಲಿ, ಸಾಹಿತ್ಯ ಬಗ್ಗೆ ಆಗಲಿ, ರೈಟ್ರ್ ಬಗ್ಗೆ ಆಗಲಿ ಎಲ್ಲ ಗೊತ್ತಿರೋದು. ಇಟ್ಸ್ ನಾಟ್ ಅ ಗೂಗಲ್ ಏಜ್ ಬೈ ದ ವೇ, ಅವಾಗೇನು ಗೂಗಲ್ ಇರಲಿಲ್ಲ ಏನಿಲ್ಲ, ಬಟ್ ಎಲ್ಲದೂ ಗೊತ್ತಿರೋದು. ಬಟ್ ಯಾವತ್ತೂ ಅಬ್ರಾಡ್ ಹೋಗಲೇ ಇಲ್ಲ ಅವರು. ಸೊ ನಮ್ಮ ಮನೇಲಿ ನಾನೇ ಫಸ್ಟು. ಅವಾಗ ಏನು ಲ್ಯಾಂಡ್ಲೈನ್ ಮಾತ್ರ ಇದ್ದಿದ್ದು, ಎಲ್ಲೋ ಕಳಿಸ್ಬೇಕು ಅಂದರೆ ಟೆಲಿಗ್ರಾಮು ಆ ಥರ ಮಾಡಿ ಹೋಗಬೇಕಾಯಿತು. ಸೊ ಧೈರ್ಯ ತೊಗೊಂಡು 18 ಇಯರ್ಸಲ್ಲೇ ಹೋಗಿದ್ದೆ ಅವಾಗ. ಸೊ ಒಂದು 5-6 ಪ್ಲೇಸ್ಗೆ ಹೋಗ್ಬಿಟ್ಟು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೆ. ಎಸ್, ಫಸ್ಟ್ ಟೈಮ್. ಅದು ಗೊತ್ತಿಲ್ಲ ನನಗೆ ಫ್ಲೈಟ್ ಹತ್ತದು, ನಾನು ಲೋಕಲ್ ಟ್ರಾವೆಲ್ ಮಾಡಿಲ್ಲ ಫ್ಲೈಟಲ್ಲಿ, ಯಾಕಂದರೆ ಅವಾಗೆಲ್ಲ ಟ್ರೈನು ಬಸ್ಸಲ್ಲೇ ಓಡಾಡ್ತಿದ್ವಿ. ಫಸ್ಟ್ ಟೈಮ್ ಹತ್ತಾಗ ಕನೆಕ್ಟರ್ ಇರುತ್ತಲ್ಲ ವಿತ್ ಫ್ಲೈಟ್ಗೆ, ಅದರಲ್ಲಿ ಹೋಗ್ತಾಯಿದ್ದೀನಿ. ಐಡೆಂಟಿವ್ ನೋಡಿ ನಾನು ಫ್ಲೈಟ್ ಒಳಗಡೆ ಹೊರಟೋಗ್ತೀನಿ ಅಂತ ಅವಾಗ. ಸೊ ಹತ್ಕೊಂಡು ಹೋದ್ಮೇಲೆ ಓ ವೆರಿ ನೈಸ್ ಅಂತ ಹೋದೆ. ಅದು ನಾನು ವೆಜಿಟೇರಿಯನ್ ಬೇರೆ, ಅದೊಂದು ಪ್ರಾಬ್ಲಮ್ ಆಯಿತು. ಫಸ್ಟೇ ನಾನು ರೂಮ್ಗೆ ಹೋಗಿ ಇಳಿದಾಗ ಅಲ್ಲಿ ಇಟಲಿನಲ್ಲಿ
ಊಟ ಮಾಡೋಕೆ ಆವಾಗಿನ್ನೂ ಇವಾಗಾರು ಸ್ವಲ್ಪ ಎಲ್ಲ ಕಡೆ ಇಂಗ್ಲೀಷ್ ಗೊತ್ತು, ಆವಾಗ ಯಾರಿಗೂ ಇಂಗ್ಲೀಷ್ ಗೊತ್ತಿರಲಿಲ್ಲ, ತುಂಬ ಕಷ್ಟ ಇತ್ತು. ನಾನೇನು ಊಟ ಬೇಕು ಅಂದರೆ 4 ಡೇಸ್ ಬರೀ ಹಾಲು ಬ್ರೆಡ್ಡಲ್ಲೇ ಇದ್ದೆ ನಾನು ಆವಾಗ. ಆ್ಯಕ್ಚುಲಿ ಖರೆ ಫಸ್ಟ್ ಹೋದಾಗ ಏನೋ ಒಂದು ಸ್ಯಾಂಡ್ವಿಚ್ ಥರ ಕಾಣ್ತು ಅಂತ ತಿನ್ಬಿಟ್ಟೆ, ಆಗಲೇ ಇಲ್ಲ ತಿನ್ನೋಕ್ಕೆ. ಮೀಟ್ ಅದು ರಾ ಮೀಟ್ ಥರ ಇರುತ್ತಲ್ಲ ಆ ಟೈಪ್ ಇತ್ತು, ಸೊ ಆಗಲೇ ಇಲ್ಲ ನಂಗೆ ತಿನ್ನೋಕ್ಕೆ. ಸೊ ಕಷ್ಟಪಟ್ಟು ಆಮೇಲೆ ನನ್ನ ಫ್ರೆಂಡ್ ಸಿಕ್ಕಿದ್ಮೇಲೆ ಅಫ್ಕೋರ್ಸ್ ಅಲ್ಲಿ ಸಾರನ್ನ ಗಿರಣ ಸಿಕ್ತು. ಬಟ್ ಯಾ, ಇಟ್ ವಾಸ್ ವೆರಿ ಅಡ್ವೆಂಚರಸ್. ಆಗ ತುಂಬ ಜನ ಹೋಗ್ತಾ ಇರಲಿಲ್ಲ ಆ ಟೈಮಲ್ಲಿ, ಓದಕ್ಕೆ ಅಂತ ಹೋಗೋರು ಒಂದು ಬಿಟ್ಟರೆ ಈ ಥರ ಟ್ರಾವೆಲ್ ಮಾಡೋದು ಎಲ್ಲ ಇರಲಿಲ್ಲ. ಬಟ್ ನನಗೆ ಭಾಳ ಖುಷಿ ಕೊಡೋದು. ಸೊ ಅದು ಫಸ್ಟ್ ಟೈಮ್ ಹೋದೆ. ದಟ್ ಒಂದು ಅಪ್ಪ ಈ ಥರದಲ್ಲಿ ನೋಡಿ ಎಂಕರೇಜ್ ಮಾಡೋರು, ನೀನು ಏನಕ್ಕೆ ಹೋಗ್ತೀಯ ಒಬ್ಬಳೇ, ಭಯ ಅವ್ರ ಭಯ, ನಮ್ಮಮ್ಮ ಹೇಳಿದ್ರು ಯಾಕೆ ಒಬ್ಬಳೇ ಕಟ್ತೀರಾ ಯಾಕೆ ಅಂತೆಲ್ಲ. ಬಟ್ ಅಪ್ಪ ಆ ಥರ ಏನು ಕೇಳಿಲ್ಲ, ನೋಡಬೇಕು ಕಲಿಬೇಕು ಅಂತ ಆ ಥರ ತುಂಬ ಇದು ಮಾಡೋರು. ಇದು ಯುರೋಪ್ ಅಂದರೆ ಒಂದು 6-7 ಜಾಗಕ್ಕೆ, ಯುರೇಲ್ ಅಂತ ಅವಾಗ ಟಿಕೆಟ್ ಸಿಗೋದು, ಚೀಪರ್ ಟಿಕೆಟ್ ಸ್ಟೂಡೆಂಟ್ಸ್ಗೆ ಅಂತ ತೊಗೊಂಡು ಒಂದರಿಂದ ಒಂದು ಜಾಗಕ್ಕೆ ಒಂದು ಜಾಗಕ್ಕೆ ಅಂತ ಒಂದು 2-3 ಜಾಗಕ್ಕೆ ನಾನು ಒಬ್ಬಳೇ ಹೋದೆ. ಇನ್ನು ಮಿಕ್ಕಿದ ಕಡೆ ಒಂದು 2 ಕಡೆ ನಮ್ಮ ಕಮಲಾ ಅಂತ ನನ್ನ ಫ್ರೆಂಡು ಜಾಯ್ನ್ ಆದಳು. ಬಟ್ ಅದೇ ತುಂಬ ಅಡ್ವೆಂಚರ್ಸ್ ಆಗಿತ್ತು, ಭಯ ಇತ್ತು, ಹಸುವಿತ್ತು ಯಾಕಂದರೆ ತಿನ್ನಕ್ಕೆ ಸಿಗ್ತಾ ಇರಲಿಲ್ಲ. ಬಟ್ ಇಟ್ ಚೇಂಜಸ್ ಪೀಪಲ್ ಅನಿಸುತ್ತೆ ನನಗೇನೋ. ಎಲ್ಲರೂ ಮಹಿಳೆಯರಾಗಲಿ ಯಾರಾಗಲಿ ಒಂದು ಏಜಲ್ಲಿ ಟ್ರಾವೆಲ್ ಮಾಡಬೇಕು, ನಾಟ್ ನೆಸರಿ ಫಾರಿನ್ ಅಂತ ಅಲ್ಲ. ಇವಾಗ ನನ್ನ ಮಗಳನ್ನೇ ನೋಡಿ, ಎಲ್ಲೋ ಒಂದು ಹಳ್ಳಿಗಾಗಲಿ ಎಲ್ಲರ ಊರಿಗೆ ಹೋದರೆ ಶೂಟಿಂಗ್ ಆಗಲಿ, ಒಂದು ಆ ಅನುಭವ ಇದೆಯಲ್ಲ ಟ್ರಾವೆಲಿಂಗ್ ಅನುಭವ ತುಂಬ ಒಳ್ಳೆಯದು ಅನಿಸುತ್ತೆ. ಒಂದು ನಮ್ಗೆ ಮೆಚ್ಯೂರಿಟಿ ಸಿಗುತ್ತೆ, ಬೇರೆ ಜಗತ್ತು ಹೆಂಗೆ ಬದುಕುತ್ತೆ ಅಂತ ಗೊತ್ತಾಗುತ್ತೆ, ಅವ್ರ ಕಲ್ಚರ್ ಗೊತ್ತಾಗುತ್ತೆ. ಯಾಕಂದರೆ ನಾವು ಸಹಿಸ್ಕೋಬೇಕು, ಎಲ್ಲ ಥರ ಕಲ್ಚರ್ಸ್ ಇರುತ್ತೆ, ಎಲ್ಲನೂ ನಾವು ಸಹಿಸ್ಕೊಂಡು ಸಹಬಾಳ್ವೆ ಮಾಡಬೇಕು ಅಂತಾರಲ್ಲ, ಅದು ತುಂಬ ಇಂಪಾರ್ಟೆನ್ಸ್ ಅನಿಸುತ್ತೆ. ಸೊ ಆವಾಗ ಒಂದು ತಿಂಗಳು ಆಲ್ಮೋಸ್ಟ್ ಟ್ರಾವೆಲ್ ಮಾಡಿ ಬಂದಿದ್ದಾಯಿತು. ಅದು ನನಗೆ ಯಾವಾಗ ಫೋನ್ ಮಾಡಿದ್ರೆ ಕಷ್ಟ, ನಿಮ್ಗೆ ಗೊತ್ತಲ್ಲ ಬಿಲ್ಲಿಂಗು ಕಾಸ್ಟ್ಲಿ ಇರೋದು. ಸೊ ಅದಕ್ಕೆ ಲೆಟ್ರ್ ಬರೀತಾ ಇದ್ವಿ, ಅದು ಬರೆದು 15 ದಿನ ಆದಮೇಲೆ ಇಲ್ಲಿ ರೀಚ್ ಆಗೋದು. ಸೊ ನಾವು ಆ್ಯಕ್ಚುಲಿ ನಾನು ಬರೆದು ಬಂದರೆ ಅಷ್ಟೊತ್ತಿಗೆ ಬಂದೇ ಬಿಡ್ತಾ ಇದ್ದೆ. ಸೊ ಈ ಥರ ಸುಲಭವಾಗಿ ವೀಡಿಯೋ ಕಾಲ್ ಆಗಲಿ ಫೋನ್ ಆಗಲಿ ಅಂಥದ್ದು ಇರಲಿಲ್ಲ ಆವಾಗ. ಸೊ ಈ ಥರದ್ದು ಚಾಲೆಂಜಿಂಗ್ ಟೈಮ್ಸ್, ಅದು ವೆರಿ ಗುಡ್ ಟೈಮ್ಸ್ ಅನಿಸುತ್ತೆ. ಇವಾಗ ಜನರಲ್ ನೋಡಿ ಓವರ್ ಪ್ರೊಟೆಕ್ಟಿವ್ ಮಕ್ಕಳದು, ಇಲ್ಲಿಂದ ಅಲ್ಲಿಗೆ ಬಿಟ್ಟರೆ ಒಂದು ರೋಡ್ ಕ್ರಾಸ್ ಮಾಡೋಕ್ಕೆ ಬಿಡೋಲ್ಲ ಅದು ಇದು. ಬಟ್ ಜಗತ್ತು ಹಾಗೆ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಮಕ್ಕಳನ್ನ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡೋದು ಅದರಲ್ಲಿ ಒಂದು ಕಲಿಯೋಕ್ಕೆ ಬಿಡಬೇಕು ಅವಕಾಶ ಅನಿಸುತ್ತೆ. ತುಂಬ ಓವರ್ ಪ್ರೊಟೆಕ್ಟಿವ್ ಬಿಟ್ಟರೆ ಒಂದು ವಯಸ್ಸಾದಮೇಲೆ ಅವ್ರು ಜಗತ್ತು ನೋಡಲೇಬೇಕು. ಸೊ ಅದನ್ನು ನಮ್ಮ ತಂದೆ ಐ ಥಿಂಕ್ ಹೀ ನ್ಯೂ. ಅದಕ್ಕೆ ಅವರು ಯಾವುದೇ ಟೈಮ್ ಅವಾಗೇನು ಡೇಂಜರ್ ಇರಲಿಲ್ಲ ಅಥವಾ ಈ ಥರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇರಲಿಲ್ಲ ಅಂತಿಲ್ಲ, ಇತ್ತು ಆವಾಗಲೂ. ಬಟ್ ಅದನ್ನೊಂದು ನಮ್ಮ ಏನಂತಾರೆ ಸ್ಟ್ರೆಂತಲ್ಲಿ ನಾವು ಗಟ್ಟಿಯಾಗಿ ಒಂದು ಮಹಿಳೆ ಆಗಬೇಕು ಅಂತ ಭಾಳ ಆಸೆ ಇತ್ತು ಅವ್ರಿಗೆ ಅನಿಸುತ್ತೆ, ಅಮ್ಮ ಆಗಲಿ ಅಪ್ಪನ ಆಗಲಿ. ಲಂಕೇಶ್ ಪತ್ರಿಕೆ ಶುರು ಆದಾಗ ನಾನು ಇನ್ನೂ ತುಂಬ ಚಿಕ್ಕವಳು, ಆದ್ರೂ ಯಾಕೆ ಶುರು ಮಾಡಿರುವಂಥ ಹಿನ್ನೆಲೆ ಗೊತ್ತಿದೆ. ಯಾಕಂದರೆ ಅವಾಗ ಅಪ್ಪ ಪ್ರಜಾವಾಣಿಗೆ ಒಂದು ಕಾಲಮ್ ಬರೆಯೋರು, ವೀಕ್ಲಿ ಕಾಲಮ್ಮು ಬರೆಯೋರು ಎವ್ರಿ ಟೈಮ್. ಅದು ಒಂದ್ಸತಿ ಏನೋ ಅವರು ರಿಜೆಕ್ಟ್ ಮಾಡೋದಂತೆ, ಇದನ್ನ ನಾವು ಪಬ್ಲಿಷ್ ಮಾಡಲ್ಲ ಅಂತ. ಅವಾಗ ಬಮ್ ಗುಮ್ ಅಂತ ಬಂಗಾರಪ್ಪ ಆಮೇಲೆ ಗುಂಡೂರಾವ್ ಬಗ್ಗೆ ಎಲ್ಲ ಬರೆಯೋರಪ್ಪ. ಅದು ರಿಜೆಕ್ಟ್ ಆದಾಗ ಅಪ್ಪಗೆ ಯಾವಾಗಲೂ ರಿಜೆಕ್ಷನ್ ಅಂದರೆ ಒಂಥರ ಸಿಟ್ಕಿಂತ ಜಾಸ್ತಿ ಚಾಲೆಂಜ್ ಆಗಿ ತೊಗೊಳೋರು ಅನಿಸುತ್ತೆ. ಯಾಕಂದರೆ ಏನು ಇವರು ನನ್ನ ಆರ್ಟಿಕಲ್ ನನ್ನ ಬರವಣಿಗೆ ಥರ ಮಾಡಿದ್ರಲ್ಲ, ಒಂದು ನನ್ನ ಪ್ಲಾಟ್ಫಾರ್ಮ್ ಇಲ್ವಲ್ಲ, ನಾನೇ ಪ್ಲಾಟ್ಫಾರ್ಮ್ ಶುರು ಮಾಡ್ತೀನಿ ಅಂದ್ಬಿಟ್ಟು ಇದಕ್ಕೆ ಫಸ್ಟ್ ಐ ಥಿಂಕ್ ಕ್ರೌಡ್ ಫಂಡಿಂಗ್ ಪೇಪರ್ ಶುರು ಮಾಡಿದ್ದೆ ಲಂಕೇಶ್ ಪತ್ರಿಕೆ. ಎಲ್ಲರ ಕೈಲಿ ದುಡ್ಡನ್ನೆಲ್ಲ ಕೇಳಿಕೊಂಡು ಇಸ್ಕೊಂಡು ಕ್ರೌಡ್ ಫಂಡಿಂಗ್ ಮಾಡಿ, ಅವರೆಲ್ಲರೂ ಕ್ರೌಡ್ ಫಂಡಿಂಗ್ ಮಾಡೋರಿಗೆ ಇಷ್ಟು ವರ್ಷನ ಜೀವನ ಪೂರ್ತಿನೂ ಗೊತ್ತಿಲ್ಲ, ಸಬ್ಸ್ಕ್ರಿಪ್ಷನ್ ಕೊಡ್ತೀವಿ, ಎವ್ರಿ ವೀಕ್ ಫ್ರೀ ಸಬ್ಸ್ಕ್ರಿಪ್ಷನ್ ನಿಮಗೆ ಕೊಡ್ತೀವಿ ಅಂತ ಮಾಡಿದ್ರು. ಸೊ ಆಗ ಶುರು ಮಾಡಿದಾಗ ಅಫ್ಕೋರ್ಸ್ ಅಮ್ಮಂಗೆ ಭಯ ಇತ್ತು, ಅಪ್ಪಂಗೆ ಭಯ, ಎಲ್ಲರಿಗೂ ಭಯನೇ ಇತ್ತು, ಒಂದು ಆತಂಕ ಇತ್ತು, ಹೆಂಗಪ್ಪ ನಡೆಯುತ್ತೆ, ಏನು ಕತೆ ಇದು. ಯಾಕಂದರೆ ನಾವು ದುಡ್ಡು ವಿಷಯದಲ್ಲಿ ಅಷ್ಟು ಗ್ರೇಟ್ ಇರಲಿಲ್ಲ, ಹೇಳಿದಾಗೆ ನಾನು ಸ್ಕೂಲ್ ಫೀಸ್ ಎಲ್ಲ ಕಷ್ಟಪಟ್ಟು ಕೊಡ್ತಾಯಿದ್ವಿ, ಒಂದು ತಿಂಗ್ ಲೇಟಾಗಿ ಕೊಡ್ತಾಯಿದ್ವಿ, ಹತ್ರ ಒಂದು ವಾತಾವರಣ ಮನೆಯಲ್ಲಿ. ಬಟ್ ಶುರು ಮಾಡಿದಾಗ ಅಪ್ಪಂದು ತುಂಬ ಚೆನ್ನಾಗಿ ಟೇಕ್ ಆಫ್ ಆಯಿತು, 1000 ಒಂದು ಲಕ್ಷಗಟ್ಟಲೆ ಸರ್ಕ್ಯುಲೇಷನ್ ಶುರು ಆಯಿತು. ಇದೆಲ್ಲದೂ ಅಂದ್ರೂ ಒಂದು ಇನ್ನೊಂದು ವಿಷಯ ಇಲ್ಲಿ ಹೇಳಲೇಬೇಕು ಅಂದರೆ, ನಿಮಗೆ ಗೊತ್ತಿರೋಂಗೆ ಲಂಕೇಶ್ ಪತ್ರಿಕೆ ಒಂದೇ ಒಂದು ಪೇಪರ್ ಮಾತ್ರ ಯಾವುದೇ ಅಡ್ವರ್ಟೈಸ್ಮೆಂಟ್ ತೊಗೊತಾ ಇರಲಿಲ್ಲ. ಈಗ ನೀವು ತೊಗೊಂಡು ನೋಡಿದ್ರೆ ಪೇಪರ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ಅನ್ ಅಡ್ವರ್ಟೈಸ್ಮೆಂಟ್. ಇಲ್ಲದಿದ್ದರೆ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಪೇಪರ್ ರನ್ ಮಾಡೋಕ್ಕಾಗಲ್ಲ ಅಂತ ಸನ್ನಿವೇಶ ಆಗಿದೆ ಈಗ. ಬಟ್ ಅಪ್ಪ ಎಷ್ಟೇ ಎಂತೆಂಥವ್ರು ಬಂದ್ರೂ ಗೌರ್ಮೆಂಟ್ ಆ್ಯಡ್ಸ್ ಬರಲಿ ಪ್ರೈವೇಟ್ ಬರಲಿ ಏನು ಬಂದರೂ ನಾನು ಅಡ್ವರ್ಟೈಸ್ಮೆಂಟ್ ಹಾಕಲ್ಲ, ಇದು ಕಮರ್ಷಿಯಲ್ ಆಗಬಾರ್ದು, ಇದು ನಮ್ಮ ಅನಿಸಿಕೆ ಒಂದು ಇದಿರಬೇಕು ಅಂತ ಮಾಡಿದ್ದು. ತುಂಬ ಇಂಡಿಯಾನಲ್ಲೇ ಅದು ಇಂಡಿಯಾನಲ್ಲೇ ಇತ್ತು ಒನ್ ಆಫ್ ದ ಫ್ಯೂ ಪೇಪರ್ಸ್ ಐ ಥಿಂಕ್ ವಿತೌಟ್ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿ ಅಂತ ಪೇಪರ್. ಅದಾದಮೇಲೆ ಅಫ್ಕೋರ್ಸ್ ಅವರು ಶುರು ಮಾಡಿದಾಗ ಭಾಳ ಸಣ್ಣವಾಗಿ ನಮ್ಮ ಮನೆಯಲ್ಲೇ ಶುರು ಮಾಡಿದ್ದಂಥ ಪೇಪರ್, ಅದು ಪ್ರಿಂಟಿಂಗ್ ಬೇರೆ ಕಡೆ ಮಾಡೋರು ಅವಾಗ. ರವೀಂದ್ರ ರೇಷ್ಮೆ
ಶೂದ್ರ ಶ್ರೀನಿವಾಸ್, ದ್ವಾರಕನಾಥ್, ಸುಮಾರು ಜನ ಈ ಥರ ರೈಟರ್ಸ್. ಅದಲ್ಲದೇ ನಾನು ಹೇಳ್ದಂಗೆ ಬೇರೆ ಬೇರೆ ಮಹಿಳೆ ಲೇಖಕರಿಗೆ ಪ್ರೋತ್ಸಾಹ ಕೊಟ್ಟು ಬರೆಯೋದನ್ನು ಮಾಡ್ತಾ ಇರೋ ಒಂದು ಪ್ಲಾಟ್ಫಾರ್ಮ್ ಆಯಿತು ಅಪ್ಪನ ಪೇಪರು. ಬಟ್ ಈ ಥರ ಇದ್ದಾಗ ಅಫ್ಕೋರ್ಸ್ ನಿಮಗೆ ಗೊತ್ತಿರೋ ಲಂಕೇಶ್ ಪತ್ರಿಕೆಯಿಂದ ಸರ್ಕಾರನೇ ಬೀಳೋ ಹಾಗೆ ಮಾಡಿದ್ರು, ವಾಚ್ ಡಾಗ್ ಇರೋರು, ಯಾವುದೇ ಒಂದು ಭ್ರಷ್ಟಾಚಾರ ಆಗಲಿ, ಒಂದು ಯಾವುದೇ ಒಂದು ಈ ಥರ ಸ್ಕ್ಯಾಮ್ಗಳಾದ್ರೆ ಅಪ್ಪನ ಪೇಪರ್ ಫಸ್ಟ್ ಬರೋದು ಅಂತ ಜನ ಕಾಯೋರು. ಅವಾಗ ಪ್ರತಿ ವಾರ ಒಬ್ಬೊಬ್ಬರಿಗೆ ದುಡ್ಡು ಇಲ್ದಿದ್ರೆ ಒಬ್ಬರು ಕೊಂಡ್ಕೊಂಡು ಅದನ್ನು ಸರ್ಕ್ಯುಲೇಟ್ ಮಾಡೋರಂತ, ಹೋಟ್ಲಿಗೆ ಹೋಗ್ಬಿಟ್ಟು ಒಬ್ಬರು ಓದಾದ್ಮೇಲೆ ಇನ್ನೊಬ್ರು ಓದೋದು, ಅಥವಾ ವೆಯ್ಟ್ ಮಾಡೋದು ಅದಕ್ಕೋಸ್ಕರ ಬರುತ್ತೆ ಬರುತ್ತೆ ಅಂತ ಬೆಳಗ್ಗೆ ಇದ್ರೆ ಕಾಯೋರಂತ ಪೇಪರ್. ಸೊ ಈ ಥರ ಒಂದು ಪೇಪರ್ ಹಾಟ್ ಬನ್ಸ್ ಅಂತಾರೆ, ಹಾಟ್ ಕೇಕ್ಸ್ ಥರ ಹೋಗ್ತಿತ್ತು ಅಂದರೆ ಅದು ಪತ್ರಿಕೆ ಒಂದು ಒಂದು ರೆಕಾರ್ಡ್ ಬ್ರೇಕ್ ಮಾಡ್ತಾ ಆ್ಯಕ್ಚುಲಿ ಅದು ದಿನ ಪತ್ರಿಕೆ. ಅಲ್ಲದೇ ಇದು ವಾರ ಪತ್ರಿಕೆ ಈ ಥರ ಒಂದು ಎಕ್ಸೈಟ್ಮೆಂಟು, ಒಂದು ಬದಲಾವಣೆ. ನನ್ನ ಪ್ರಕಾರ ರಾಜಕೀಯ ಒಂದೇ ಅಲ್ಲ, ಬದಲಾವಣೆ ಆಗಿದ್ದು ರಾಜಕೀಯ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋಂಗೆ ಎಲ್ಲ ಯಾವುದೇ ಗೌರ್ಮೆಂಟ್ ಬಂದರೂ ಅಪ್ಪ ಅಂತಿದ್ದು ನಾನು ನಿಮಗೆ ವಾಚ್ ಡಾಗ್ ಆಗಿರ್ತೀನಿ. ಒಂದು ಸತಿ ಇಷ್ಟು ಸಪೋರ್ಟ್ ಮಾಡಿದ್ದ ಅಂತ ಜೆ ಎಚ್ ಪಟೇಲ್ ಗೌರ್ಮೆಂಟ್ಗೆ ಅನಿಸುತ್ತೆ, ಸಪೋರ್ಟ್ ಮಾಡಿ ಎಲ್ಲ ಬಂದು ಅವ್ರು ಗೆದ್ದಮೇಲೆ ಬಂದಮೇಲೆ ಒಂದು ಹೂವು ಅದೇ ಬೊಕೆ ತೊಗೊಂಡು ಬಂದಿದ್ದು ಮನೆಗೆ ಆಫೀಸ್ಗೆ, ಥ್ಯಾಂಕ್ ಯು, ಬಟ್ ಇವತ್ತಿಂದ ಹುಷಾರಾಗಿರಿ ನೀನು ಅಂದಿದ್ರು. ಸೊ ನೀನು ಏನೇ ಮಾಡಿದ್ರೆ ನನ್ನ ಕಣ್ಣಿರುತ್ತೆ. ಸೊ ದಿಸ್ ಇಸ್ ವಾಟ್ ಜರ್ನಲಿಸಮ್ ಈಸ್ ಅಕಾರ್ಡಿಂಗ್ ಟು ಮೀ. ನನ್ನ ಪ್ರಕಾರ ಇವಾಗವರೆಗೂ ಇಟ್ಸ್ ನಾಟ್ ಲಾಂಗರ್ ದಟ್ ಅನಿಸುತ್ತೆ, 90% ಮೀಡಿಯಾ ಚೇಂಜ್ ಆಗಿದೆ. ಗೌರ್ಮೆಂಟಿಗೆ ಪ್ಯಾಂಪ್ಲೆಟ್ ಹಾಕಿ ಕೂತ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅಪ್ಪ ಯಾರೇ ಸಪೋರ್ಟ್ ಮಾಡ್ತಾ ಸರ್, ಇವತ್ತಿಂದ ನಾನು ಅಪೋಸಿಟ್, ನಾನು ನಿಮ್ಗೆ ಏನೇ ತಪ್ಪು ಮಾಡಿ ಬರೀತೀನಿ, ಹುಷಾರಾಗಿರಿ ಆ ಥರ ಹೇಳೋದಿದೆಯಲ್ಲ, ಅದು ತುಂಬ ಧೈರ್ಯ ಆಗಬೇಕು. ಇದನ್ನು ಅಪ್ಪ ಸತತವಾಗಿ ನಡೆಸ್ಕೊಂಬಂದ್ರು ಅನಿಸುತ್ತೆ. ಯಾರೇ ಒಬ್ಬರು ಇವತ್ತವರೆಗೂ ನಾವು ಅಪ್ಪ ಒಂದು ಸರ್ಕಾರದಿಂದ ಏನಾದ್ರು ತೊಗೊಂಡಿದ್ದಾಗಲಿ ಇದಾಗಲಿ ಯಾವುದು ಒಂದು ಇಲ್ಲವೇ ಇಲ್ಲ, ಸನ್ನಿವೇಶನೇ ಇಲ್ಲ. ಇನ್ಫ್ಯಾಕ್ಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಬಂದಾಗ ಇದೇ ಟೈಮಲ್ಲಿ ಅವಾರ್ಡ್ ಬಂದಿತ್ತು ಅವ್ರು ಹಿಂದೆ ಪಲ್ಲವಿ ಮಾಡಿದಾಗ, ನ್ಯಾಷನಲ್ ಅವಾರ್ಡ್. ಆವಾಗ ಬಿ ಡಿ ಎನ್ನಲ್ಲಿ ಇದು ಏನು ಸಬ್ಸಿಡೈಸ್ ಸೈಟ್ಸ್ ಕೊಡ್ತಾರೆ ಅಂತ ಈ ಥರ ಅವಾರ್ಡ್ ಬಂದರೆ ಅಂತ ಒಂದು ಇದು ಬಂದಿತ್ತು. ಆಗ ನಮ್ಮ ತಾಯಿ ಹೊರಟುಬಿಟ್ರು, ಆವಾಗ ನಮ್ಮ ಸ್ವಂತ ಮನೆ ಇರಲಿಲ್ಲ, ಏನಿರಲಿಲ್ಲ, ರೆಡಿಯಾಗಿ ನಾನು ಬಿ ಡಿಗೆ ಅಪ್ಲೈ ಮಾಡ್ತೀನಿ ಅಂತ. ನಮ್ಮ ತಂದೆ ಒಂದೇ ಮಾತು ಹೇಳಿದರು, ನೀನು ಏನಾರಾದ್ರೂ ಹೋಗಿ ಅಪ್ಲೈ ಮಾಡಿದ್ರೆ ವಾಪಸ್ ಬರಬೇಡ ಮನೆಗೆ ಅಂತ. ನಮ್ಮಮ್ಮ ನೋವು ಶಾಕ್ ಆಗ್ಬಿಟ್ಟು ವಾಪಸ್ ಬಂದು ಮನೇಲಿ ಕೂತರು. ಸೊ ಈ ಥರದ್ದು ಯಾವುದು ಸರ್ಕಾರದಿಂದ ಕೇಳಬಾರ್ದು ಅಂತ ಅವ್ರಿಗೆ, ಯಾಕಂದರೆ ನೆಕ್ಸ್ಟ್ ನಾವು ಸರ್ಕಾರದಿಂದ ಕೇಳಿದ್ರೆ ನಾವು ಅವ್ರ ಬಗ್ಗೆ ತಪ್ಪು ಮಾಡಿದ್ರೆ ಬರೆಯೋಕ್ಕಾಗಲ್ಲ, ನಾವು ಅವ್ರು ಹಂಗಲ್ಲಿರ್ತೀವಿ, ಈ ಥರದ್ದೊಂದು ತುಂಬ ಒಂದು ನಿಲುವು ಅವ್ರಿಗೆ ಯಾವಾಗಲೂ ಇತ್ತು. ಅದು ಕೊನೆವರೆಗೂ ಉಳಿಸ್ಕೊಂಡು ಬಂದರು ಕೂಡ, ಅವರಾಗಲಿ ಗೌರಿ ಆಗಲಿ ಅಂತ. ಸೊ ಈ ಥರದ್ದೊಂದು ಆಮೇಲೆ ಪತ್ರಿಕೆ ಶುರು ಮಾಡಿದಾಗ ಅವ್ರು ಎಷ್ಟು ನಾವು ನೋಡಿದಂಗೆ ಒಂದು ಆಪಾದನೆ ಇತ್ತು, ಲಿಂಗಾಯತರು ಮಾತ್ರ ಇದ್ದಾರೆ ಅವ್ರು ಇದ್ದಾರೆ ಅಂತ. ಬಟ್ ಐ ಡೋಂಟ್ ಥಿಂಕ್ ನಾವು ಅಪ್ಪ ಅವರು ಇವತ್ತವರೆಗೂ ನಾನು ಯಾವ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ನೋಡಿಲ್ಲ, ಅವ್ರನ್ನ ಒಂದು ಮನೇಲಿ ಪೂಜೆ ಮಾಡಿದ್ದು ನೋಡಿಲ್ಲ. ಏತಿಸ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಮ್ಮ ತಾಯಿ ಯಾವ್ದಾದ್ರು ದೇವಸ್ಥಾನಕ್ಕೆ ಅವರು ಇವನು ಹೋದ ಊರಿಗೆಲ್ಲಾರು ಹೋದಾಗ ಆ ದೇವಸ್ಥಾನ ಕಂಡ್ರೆ ನಮ್ಮ ಅಮ್ಮಂಗೆ ಇಷ್ಟ. ಅಫ್ಕೋರ್ಸ್ ಆರ್ಕಿಟೆಕ್ಚರ್ ನೋಡೋಕ್ಕೆ ಆ ಥರದ್ದೆಲ್ಲ ತುಂಬ ಇಷ್ಟ, ದೇವ್ರ ಬಗ್ಗೆನೂ ಅತಿರೇಕವಾಗಿದ್ದಲ್ಲಿದ್ರು ಒಂದು ನಂಬಿಕೆ ಒಂದೆಲ್ಲ ಇದೆ ನಮ್ಮ ತಾಯಿಗೆ. ಸೊ ಅವ್ರ ದೇವಸ್ಥಾನ ಒಳಗೆ ಹೋಗಿ ಬರೋರಷ್ಟು ನಮ್ಮ ಅಪ್ಪ ಆಚೆಗೆ ನಿಂತ್ಕೊಂಡು ಸಿಗರೇಟ್ ಸೇರ್ತಾ ಇರೋದು ದೇವಸ್ಥಾನ ಆಚೆ. ಸೊ ಈ ಥರ ಅವ್ರು ಯಾವತ್ತೂ ಇರಲಿಲ್ಲ ಜಾತಿ ಆ ಥರದ್ದು ಏನಿರಲಿಲ್ಲ. ಬಟ್ ಈಕ್ವಾಲಿಟಿ ಬಗ್ಗೆ ಇತ್ತು ಅವ್ರು ತುಂಬ. ಒಂದು ಮೊನ್ನೆ ಯಾರೋ ಬರೆದಿದ್ದಾರೆ, ನೀವು ವೆಸ್ಟರ್ನ್ ಫಿಲಾಸಫಿ ಫಾಲೋ ಮಾಡ್ತೀರಾ ಅಂತ ಕೇಳಿದ್ರಂತೆ ಅಪ್ಪಂಗೆ. ಹೌದಾ, ಅಲ್ಲಿಂದನೇ ಗೊತ್ತಾಗಿದ್ದು ನನಗೆ, ಬರೀ ಜೀತಾಗಿ ಇಟ್ಕೊಳ್ಳೋದಲ್ಲ ಕೆಲಸಕ್ಕೆ, ಒಂದು ಸಂಬಳ ಕೊಡಬೇಕು ಅಂತ ಗೊತ್ತಾಗಿದ್ದ ಅಲ್ಲಿಂದ ನನಗೆ ಗೊತ್ತಾಗಿದ್ದು ವೆಸ್ಟರ್ನ್ ಥಿಯರಿಯಿಂದ. ಕರೆ ಇಲ್ಲಿ ಯಾವಾಗಲೂ ಮೇಲ್ಜಾತಿಯವರು ಒಂದಿಷ್ಟು ಅಕ್ಕಿ ಕೊಡೋದು ಕೆಲಸ ಮಾಡಿದವ್ರಿಗೆ, ಏನೋ ಕೊಡೋದು ಮನೆಯಿಂದ, ಅದಕ್ಕೆ ಮನೇಲಿ ಕೆಲಸ ಮಾಡಿಸ್ಕೊಂಡಾಗಲಿ ಗದ್ದೆಯಲ್ಲಿ ಕೆಲಸ ಮಾಡಿ ಆ ಥರದ್ದೆಲ್ಲ, ಅವ್ರಿಗೆ ಒಂದು ದುಡ್ಡು ಕೊಡಬೇಕು, ಹಣ ಕೊಡಬೇಕು, ಈ ಕಾಲಕ್ಕೆ ನೋಡಬೇಕು ಅಂತ. ಅಪ್ಪಂದು ತುಂಬ ಆ ಥರದ್ದು ಸೋಷಲಿಸ್ಟಿಕ್ ಆ್ಯಟಿಟ್ಯೂಡ್ ತುಂಬ ಇತ್ತು. ಇನ್ಫ್ಯಾಕ್ಟ್ ಅಲ್ಲಿ ಶುರು ಮಾಡಿದಾಗ ಒಂದು ಅಡುಗೆ ಇಟ್ಕೊಂಡ್ರು ಜಯಮ್ಮ ಅಂತ, ಇವತ್ತವರೆಗೂ ನಮಗೆ ಗೊತ್ತಿದೆ, ನಮ್ಮ ಜೊತೆ ಇದ್ದಾರೆ ಅವರು. ಅವರು ಎಲ್ಲರಿಗೂ ಅಡುಗೆ ಎಲ್ಲಿಂದ ನಾವು ಬರ್ತಾರೆ ಹುಡುಗರು ಕೆಲಸ ಮಾಡೋಕ್ಕೆ, ಅವಾಗೆಲ್ಲ ಟೈಪ್ ಸೆಟ್ಟಿಂಗ್ ಎಲ್ಲ ಇಟ್ಕೊಂಡು ಪ್ರಿಂಟಿಂಗು ಶುರು ಮಾಡಿದ್ರು ಕ್ರಮೇಣ. ಆಗ ಅವಾಗ ಎಲ್ಲರಿಗೂ ಊಟ ಬೇಕಲ್ಲ ಅಂದ್ಬಿಟ್ಟು ಅವರು ಜಯಮ್ಮಗೆ ಕುಕ್ ಇಟ್ಬಿಟ್ಟು ಅನ್ನ ಸಾರು ಮಜ್ಜಿಗೆ ಎಲ್ಲ ದಿನನಿತ್ಯ ಅಡುಗೆ ಮಾಡ್ತಾರೆ ಅವ್ರಿಗೆಲ್ರಿಗೂ ಊಟಕ್ಕೆ. ಸೊ ಈ ಥರದ್ದೊಂದು ಈಕ್ವಾಲಿಟಿ, ಒಂದು ಸಮಾನತೆ ಇರಬೇಕು, ಒಂದು ನೋಡ್ಕೋಬೇಕು ಅವ್ರನ್ನ, ಆ ಥರದ್ರಲ್ಲಿ ಭಾಳ ಅವ್ರಿಗೆ ವ್ಯಾಮೋಹ ಆಯಿತು ಅನಿಸ್ತು ನನಗೆ. ಲಂಕೇಶ್ ಪತ್ರಿಕೆ ಅಫ್ಕೋರ್ಸ್ ಪ್ರತಿ ವಾರ ಒಂದು ಎಕ್ಸ್ಪೋಸೆ ತರೋರು ಬರೆಯೋರು, ಯಾವುದೇ ಒಂದು ಮಿನಿಸ್ಟರ್ ಆಗಲಿ, ಎಮ್ ಎಲ್ ಎ ಆಗಲಿ, ಎಂ ಪಿ ಆಗಲಿ ಕೇರ್ ಮಾಡ್ತಾ ಇರಲ್ಲ, ಅವ್ರು ಏನಾರ ಒಂದು ಭ್ರಷ್ಟಾಚಾರ ಅಥವಾ ಯಾವುದೋ ಒಂದು ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡ್ರೆ ಹೆಡ್ಲೈನ್ಸಲ್ಲಿ ಬಂದ್ಬಿಡೋದು. ಸೊ ಅಫ್ಕೋರ್ಸ್ ಆವಾಗ ಖಂಡಿತ ಬೆದರಿಕೆ ಇರೋದು, ಒಂದು ಥ್ರೆಟ್ ಕಾಲ್ಸ್ ಬರೋದು, ಕಾಲ್ಸ್ಗಿಂತ ಜಾಸ್ತಿ ಆ ಫೋನ್ ಗೊತ್ತಿರೋಂಗೆ ಕಾರ್ಡಲ್ಲಿ ಬರೆಯೋ ಪೋಸ್ಟ್ ಕಾರ್ಡಲ್ಲಿ. ಸೊ ಅದೊಂಥರ ಸ್ಲೋ ಪ್ರೋಸೆಸ್ ಆಗಿಬಿಡುತ್ತೆ. ಒಂದು ವಾರ ಹಿಂದೆ ಬರೆದಿರೋದು ಅಫ್ಕೋರ್ಸ್ ಕೇಸ್ಗಳು ಇತ್ತು ಅಪ್ಪನ ಮೇಲೆ. ಬಟ್ ಬೆದರಿಕೆ ಅಂದರೆ ಒಂದು ನೆನಪಿರೋದು ನನಗೆ ರಾಜ್ಕುಮಾರ್ ಬಗ್ಗೆ.
ಏನೋ ಬರೆದಾಗ ಆ್ಯಕ್ಚುಲಿ ಅದು ಏನೋ ಅದು ಇದಾಗ ಏನೋ ಬರೆದಿರಲಿಲ್ಲಂತೆ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ಗೆ ಏನೋ ಅವಮಾನ ಆಗಿರಲಿಲ್ಲ ಅಥವಾ ಏನೂ ಆಗಿರಲಿಲ್ಲ ಏನೋ ಒಂದು ಸಣ್ಣ ವಿಷಯಕ್ಕೆ ದೊಡ್ಡ ಗಲಾಟೆ ಆಗಿತ್ತು ಅವಾಗ ಅವಾಗ ಅಫ್ಕೋರ್ಸ್ ಆಫೀಸ್ ಮುಂದೆ ಮನೆ ಮುಂದೆ ಬಂದು ಕಲ್ಲೆಲ್ಲ ಹೊಡೆದು ಗಲಾಟೆ ಎಲ್ಲ ಮಾಡಿದರು. ಇನ್ನೊಂದೆರಡು ಮೂರು ಸತಿ ಅರೆಸ್ಟ್ ವಾರೆಂಟ್ ಬಂತು, ಅಪ್ಪನ್ನ ಕರ್ಕೊಂಡೋಗಿ ಜೈಲಿನಲ್ಲಿ ಕೂಡಿಸಿದ್ದಿದ್ದೆ. ಈ ಥರ ಸುಮಾರು ಎಮರ್ಜೆನ್ಸಿ ಟೈಮಲ್ಲಾಗಲಿ ಅವೆಲ್ಲ ನೆನಪಿದೆ ಮನೆಯನ್ನೆಲ್ಲ. ನಾವೆಲ್ಲ ಎಮರ್ಜೆನ್ಸಿ ಟೈಮಲ್ಲಿ ಯಾರೋ ಆಚೆ ಬರಬಾರ್ದು ಅಂತ ಕತ್ಲೆ ಇದು ಮಾಡಿಕೊಂಡು ಅಪ್ಪ ಭೂಗತವಾಗಿ ಬರೆಯೋದು ಎಲ್ಲ ಮಾಡ್ತಾಯಿದ್ರು ಆವಾಗ್ಲೂ. ಸೊ ಅದೆಲ್ಲ ಒಂಥರ ಬೇಡ ಚಿಕ್ಕೊಳಿದೆ, ಅದಕ್ಕೆ ನೆನಪಿದೆ. ಬಟ್ ಆ ವಾತಾವರಣ ಇದೆಯಲ್ಲ, ದಟ್ ಮೇಕ್ಸ್ ಯು ಐ ಡೋಂಟ್ ನೋ ಸ್ಟ್ರಾಂಗರ್, ಮೇಕ್ಸ್ ಯು ಕಾಷಿಯಸ್ ಅಟ್ ದ ಸೇಮ್ ಟೈಮ್. ಎಲ್ಲ ಒಂದು ಒಂದು ನಮಗೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋಕ್ಕೆ ಇಷ್ಟೊಂದು ಅನುಭವಗಳಿರುತ್ತೆ. ಇದೆಲ್ಲ ಸೇರಿನೇ ನಾವೆಲ್ಲ ಈ ರೀತಿ ಆಗಿದ್ದೀವಿ ಏನೋ ಅನಿಸ್ತು ಒಂದು ರೀತಿಲಿ. ಬಟ್ ಅಪ್ಪಂಗೆ ಭಯ ಇರೋದು, ಈ ಥರ ಭಯ ಇದೆಲ್ಲ ಬಂದಾಗ. ಬಟ್ ನನಗನ್ಸೋದು ಇವಾಗಿನ ಥರ ಇರಲಿಲ್ಲ ಅನಿಸ್ತು ಆ ಕಾಲದಲ್ಲಿ. ಇವಾಗ ನೋಡಿ ನಮ್ಮ ಗೌರಿ ವಿಷ ಆಮೇಲೆ ಬರ್ತೀನಿ, ಗೌರಿ ವಿಷನ ತೊಗೊಂಡ್ರೆ ಒಂದು ಗನ್ ತೊಗೊಂಡು ಶೂಟ್ ಮಾಡೋವಂಥದ್ದು ಇದೆಯಲ್ಲ, ಆ ಥರ ಒಂದು ಇರಲಿಲ್ಲ ಆವಾಗ. ಇಲ್ದಿರೆ ಅಪ್ಪ ಬರೀ ಅಷ್ಟು ಗೌರಿ ಆ ಥರ ಇವಳು ಬೇರೆ ಥರ ಬರೀತಾ ಇದ್ಲು ಅಂತ ಇಟ್ಕೊಳ್ಳಿ. ಬಟ್ ಅಪ್ಪ ಸರ್ಕಾರನೇ ಇಳಿಸ್ತಿದ್ದಾಗ ಮಾಡ್ಬೋದಿತ್ತಲ್ಲ, ಆವಾಗಲೇ ತುಂಬಾ ಥ್ರೆಟ್ ಮಾಡ್ಬೋದಿತ್ತು, ಫಿಸಿಕಲ್ ಥ್ರೆಟ್ಟು ಅಂತ ಏನೋ ಒಂದು ಆ ಥರ ಒಂದು ಗ್ರೂಪ್ ಮೆಂಟಾಲಿಟಿ ಅಂತಾರಲ್ಲ ಅದಿರಲಿಲ್ಲ. ಗನ್ ಕಲ್ಚರ್ ಆಗಲಿ ಎನಿ ಕಲ್ಚರ್ ಆಗಲಿ ಇದು ಕಲ್ಚರ್ ಅಂದ್ರೂ ಅದು ಯಾವಾಗ ರೌಡಿಸಮ್ ಅಲ್ಲ ಆ ಒಂದು ಗ್ಯಾಂಗೇ ಬೇರೆ ಇತ್ತು. ಲಾಂಗ್ ತೊಗೊಂಡು ಬಂದು ಒಂದು ಜರ್ನಲಿಸ್ಟ್ ಕುಡಿಯೋ ಅಂಥದ್ದು ಯಾವತ್ತೂ ಯಾರೂ ಇರಲಿಲ್ಲ ಆ ಟೈಮ್. ನನಗೆ ಗೊತ್ತಿರಂಗೆ ಬಂದು ಬೈಯೋರು ಗಲಾಟೆ ಮಾಡೋರು ಏನ್ರಿ ಅಂತ ಒಂದಿಷ್ಟು ಏನಂತಾರೆ ಬಂದು ಆಫೀಸಿಗೆ ಬೆದರಿಕೆ ಹಾಕ್ಬೋದು, ಒಂದೆರಡು ಕಲ್ಲು ಎಸೆಯೋದೋ ಬಿಟ್ಟರೆ ಸನ್ನಿವೇಶ ಆ ಥರ ಲಾಂಗ್ ಎಲ್ಲ ಇತ್ತು. ನೀವು ಹೇಳ್ದಂಗೆ ಆ ರೌಡಿ ಗ್ಯಾಂಗು ಆ ಒಂದು ಭೂಗತ ಜಗತ್ತಿದೆಯಲ್ಲ ಅದರಲ್ಲಿ ಇತ್ತು. ಬಟ್ ಅದು ಇಲ್ಲಿವರೆಗೂ ರೀಚ್ ಆಗ್ತಿರಲಿಲ್ಲ ಯಾವುದೇ ಒಂದು ನ್ಯೂ ಜರ್ನಲಿಸ್ಟು. ನಿಮಗೂ ಗೊತ್ತಿರಂಗೆ ಯಾವತ್ತೂ ಆ ಥರ ಆಗ್ತಿರಲಿಲ್ಲ. ಅಲ್ಲ ಒಂದು ಎಡಿಟರ್ ಇದ್ದಿದ್ರೆ ಅವರೇನೋ ಕೆಲಸದಿಂದ ತೆಗೆದಾಕೋರವರು ಬರೀಬೇಡ ಅಂತ ಹೇಳೋರು. ಬಟ್ ಅದನ್ನು ಕೆತ್ತಾನೆ ನಮ್ಮ ತಂದೆ ಬೇಡ ಅಂದಿದ್ದಕ್ಕೆ ಅವರೇ ಒಂದು ಪೇಪರ್ ಶುರು ಮಾಡಿದ್ರು, ನಮ್ಮ ಪ್ಲಾಟ್ಫಾರ್ಮ್ ಇಲ್ಲ ಅಂದರೆ ನಾವು ಮಾಡ್ತೀವಿ ನಮ್ಮದೇ ಪೇಪರ್ ಅಂತ. ಸೊ ಈ ಥರ ಒಂದು. ಬಟ್ ಎಲ್ಲೂ ಒಂದು ಆ ಥರದ್ದು ನಮ್ಮ ತಂದೆ ನೆನಪಿದ್ದು ಇದು ಹೇಳೋವಾಗ ಭಯ ಅಂದಾಗ ನೆನಪಾಗುತ್ತೆ. ನಾನು ಅಪ್ಪ ಲಾಲ್ಬಾಗಲ್ಲಿ ವಾಕಿಂಗ್ ಹೋಗ್ತಾರೆ ಬೆಳಗ್ಗೆ ಹೊತ್ತು. ಆವಾಗ ದೇವಿರಿ ಅವಾಗ ತಾನೇ ಶುರು ಮಾಡಿ ಫಸ್ಟ್ ಫಿಲ್ಮ್ 2000 ಅದು ಶುರು ಮಾಡಿ ಆಲ್ಮೋಸ್ಟ್ ಮುಗಿಸಿದ್ದೆ. ಸೊ ಅಪ್ಪ ನಾನು ವಾಕಿಂಗ್ ಹೋಗ್ತಾಯಿದ್ದೆ ಬೆಳಗ್ಗೆ ಹೊತ್ತು ಒಂದು 7-6 ಗಂಟೆಗೇನೋ ಒಂದು ಎದ್ದು ಗಾಂಧಿಬಾರಿಂದ ಹತ್ರ ಇದು ಹೋದಾಗ ಯಾರೋ ಒಬ್ಬನು ಬಂದ ನನ್ನಪ್ಪ. ಅವರು ಬಂದುಬಿಟ್ಟು ಏನು ಸರ್ ನೀವು ಮಗಳ ಜೊತೆ ಬಂದುಬಿಟ್ಟಿದ್ಯಾ ಏನೇನೋ ಯಾಕೋ ಬರಬಾರ್ದು, ಬಾಡಿ ಗಾರ್ಡ್ ಇಲ್ಲ ಇಲ್ಲ ನೀವು ಇಷ್ಟೆಲ್ಲ ಬರೀತೀರಾ ಹಿಂಗೆ ಬಾಡಿ ಏ ಏನೇ ಬಾಡಿ ಗಾರ್ಡ್ ಎಲ್ಲ ಸಿಲ್ಲಿ ಫೆಲೋ ಅಂತ ಅಂದ್ರೆ. ಆಮೇಲೆ ಮಗಳ ಜೊತೆ ಬಂದ ಮಗಳು ಸರ್ ಸಿನಿಮಾ ಮಾಡ್ತಾಯಾರ ಅಂತ ಕೇಳಿದೆ ಸರ್ ನಾವು ಏನೋ ಮಾಡ್ತಾಯಾಳೆ. ಅದಕ್ಕೆ ಆಯಿತು ಸರ್ ಒಳ್ಳೇದಾಗಲಿ ಖಂಡಿತ ಮಾ ನಿಮ್ಮ ಸಿನಿಮಾ ನೋಡ್ತೀನಿ ಅಂತ. ಅವ್ರು ಹೋದ್ಮೇಲೆ ನಮ್ಮ ಅಪ್ಪ ಏ ನಿನ್ಗೆ ಒಂದು ಆಡಿಯನ್ಸ್ ಅಂತೂ ಪಕ್ಕ ಇನ್ನು ಯಾರು ಬರ್ತಾರೆ ಏನೋ ಗೊತ್ತಿಲ್ಲ ಇವನಂತೂ ಸಿನಿಮಾ ನೋಡ್ತಾರೆ ನೋಡಿ ಅಂದಿದ್ರು. ಸೊ ಅವ್ರು ಮೊನ್ನೆನೋ ಸಿಕ್ಕಿದ್ದಂಗೆ. ಸೊ ಈ ಥರ ಅದು ಅಪ್ಪಗೆ ಅನಿಸ್ತೇ ಇಲ್ಲ ಅನಿಸ್ತೆ ಆ ಥರ ಭಯ ಇರಬೇಕು ಅಥವಾ ಈ ಥರ ನನ್ನ ಥ್ರೆಟ್ ಇದೆ ಆ ಥರ ಇರಲಿಲ್ಲ ಅನಿಸ್ತೆ. ಅಫ್ಕೋರ್ಸ್ ಸಣ್ಣ ಪುಟ್ಟ ಕೇಸ್ಗಳು ಹಾಕಿದ್ರು ಅದನ್ನು ಸಾಲ್ವ್ ಮಾಡಿದ್ರು ಲಾಜಿಕಲಿ ಲೈಕ್ ಎನಿ ಏನು ಹೇಳ್ತಾರೆ ಕಲ್ಚರ್ಡ್ ಒಂದು ಸಂಸ್ಕೃತಿ ಇರೋ ಜನರಲ್ಲಿ ಕೇಸ್ ಹಾಕ್ತಾರೆ ಸರಿ ಇಲ್ಲ ಅಂದರೆ ಕೇಸ್ ಹಾಕ್ತಾರೆ ಅದು ಕೋರ್ಟಲ್ಲಿ ಜಗಳ ಆಗುತ್ತೆ ಅಥವಾ ಒಂದು ಕಾಂಪ್ರಮೈಸ್ ಆಗುತ್ತೆ ಆಚೆ ಕಡೆ ಗೊತ್ತಿಲ್ಲ ಅಂಥದ್ದು ಅಂದಾಗುತ್ತೆ. ಈ ಥರ ಬಂದು ಶೂಟ್ ಆಗಲಿ ಕೊಲ್ಲೋದಾಗಲಿ ಫಿಸಿಕಲ್ ಇದೆಯಲ್ಲ ಅದು ಇರಲಿಲ್ಲ ಅಪ್ಪನ ಟೈಮಲ್ಲಿ.